ನನ್ನ ನಾಲ್ಕನೇ ಕವನ ಸಂಕಲನ ಗಾಂಧಿ ಸ್ಮರಣೆ ಅಂತ. ಅದರ ಹಿಂದೆ ತುರ್ತು ಪರಿಸ್ಥಿತಿಯೊಳಗೆ ನಾನು ಸೆರೆಮನೆಗೆ ಹೋಗಿ ಬಂದಿತ್ತು. ಆಮೇಲೆ ಅಲ್ಲಿ ಕಳೆದಂಥ ನನ್ನ ಏಕಾಂತದ ಚಿಂತನೆಯ ಕ್ಷಣಗಳು, ಆ ಹಿಂದಿನೊಳಗೆ ಹೊರಗೆ ಬಂದ ಮೇಲೆ ಇನ್ನೂ ತುರ್ತು ಪರಿಸ್ಥಿತಿ ಇದ್ದಾಗನೇ ನಾನು ಅನೇಕ ಜನ ಗೆಳೆಯರು ಕೂಡಿಕೊಂಡು ಈ ಗಾಂಧಿ ಸ್ಮರಣೆಯ ಒಂದು ಕವನ ಸಂಕಲನವನ್ನು, ನನ್ನ ಒಂದು ಮೇಜರ್ ಕವನ ಸಂಕಲನ ಅದು. ಆ ಗಾಂಧಿ ಸ್ಮರಣೆಯೊಳಗೆ ಎರಡು ಭಾಗ, ಒಂದು ವರ್ಷದ ಅವಧಿಯೊಳಗೆ ನಾನು ಇಂಗ್ಲೆಂಡಿನೊಳಗೆ ಏನಿದ್ದೆನಲ್ಲ ಆ ಪರಕೀಯ ವಾತಾವರಣದೊಳಗೆ ಒಬ್ಬ ಭಾರತೀಯನಾಗಿ ಒಬ್ಬ ಕನ್ನಡಿಗನಾಗಿ ನಾನು ಅನುಭವಿಸಿದಂಥ ತಲ್ಲಣಗಳ ಒಂದು ಆತ್ಮೀಯವಾದಂಥ ಚಿತ್ರವನ್ನು ಗಾಂಧಿ ಸ್ಮರಣೆಯಲ್ಲಿ ಒಂದು ಭಾಗದಲ್ಲಿ ನಾವು ಕಾಣಬಹುದು. ಇನ್ನೊಂದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿ ಬಂದಂಥ ತುರ್ತು ಪರಿಸ್ಥಿತಿಯ ಅನೇಕ ಸೂಕ್ಷ್ಮಗಳನ್ನು ಅಲ್ಲಿ ವ್ಯಂಗ್ಯ, ವಿಡಂಬನೆ, ವಿಷಾದಗಳ ಮೂಲಕ, ಸಿಟ್ಟು, ನೋವು, ಹತಾಶೆಗಳ ಮೂಲಕ ಬಹಳ ಪ್ರಖರವಾದಂಥ ಅಭಿವ್ಯಕ್ತಿಯನ್ನು ಬಳಸಿಕೊಂಡು ಬರೆದ ಕವನಗಳ ಸಂಕಲನ ಅದು ಗಾಂಧಿ ಸ್ಮರಣೆ. ನನ್ನ ಕಾವ್ಯದ ಬದುಕಿನೊಳಗೆ ದೊಡ್ಡ ತಿರುವನ್ನು ತಂದುಕೊಟ್ಟಂಥ ಸಂಕಲನ ಅದು ಗಾಂಧಿ ಸ್ಮರಣೆ. ಅನೇಕ ಕಡೆಗೆ ಅದು ಈಗಾಗಲೇ ಪಠ್ಯವಾಗಿ ಚಾಲ್ತಿಯೊಳಗಿದ್ದು ಸರ್ಕಾರದವರು, ಅಕಾಡೆಮಿಯವರು ಅದನ್ನೆಲ್ಲ ಮರುಮುದ್ರಣ ಮಾಡ್ತಾ ಇದ್ದಾರೆ. ಇನ್ನೊಂದು ನಾಟಕ ಕ್ಷೇತ್ರದೊಳಗೆ ನಾನು ಒಂದು ಐದಾರು ಏಕಾಂಕ ನಾಟಕ, ಒಂದು ಐದು ಬೀಜ ನಾಟಕ ಮತ್ತು ಒಂದೇ ಒಂದು ಪೂರ್ಣಾವಧಿಯ ನಾಟಕ ನಾನು ಬರೆದಿದ್ದು ಗೋಕರ್ಣದ ಕೋಟಿಶಾನಿ ಅಂತ. ಅದನ್ನು ನಾನು ಇಂಗ್ಲೆಂಡಿನೊಳಗಿದ್ದಾಗ ಬರೆದಿದ್ದು. ಆದರೆ ನನಗೆ ಭಾಳ ಹೆಸರನ್ನು ತಂದುಕೊಟ್ಟಂಥ ಒಂದು ಸಣ್ಣ ನಾಟಕ ಅಪ್ಪ ಅಂತ. ಈ ಅಪ್ಪ ನಾಟಕ ಎರಡೇ ಪಾತ್ರ ಅಲ್ಲಿ, ತಾಯಿ ಮತ್ತು ಮಗ. ಮಗನ ಹೆಸರು ಬಸವರಾಜ. ಬಸವಣ್ಣನವರ ಒಂದು ವಚನ ನನಗೆ ಅನೇಕ ವರ್ಷ ಕಾಡಿತು. ಸೂಳೆಯ ಮಗ ತನ್ನ ತಂದೆಯನ್ನು ಅರಸಿದಂತೆ ನಾನು ನಿನ್ನನ್ನು ಅರಸ್ತಾ ಇದ್ದೇನೆ. ದೇವರನ್ನು ಅರಸೋದು ಅಂತಂದ್ರೇನು, ಸೂಳೆಯ ಮಗ ತಮ್ಮ ಅಪ್ಪನ ಹುಡುಕಿದಂಗೆ. ಇದನ್ನೇ ಒಂದು ಮೆಟಫರ್ನಾಗಿ ಬಳಸಿಕೊಂಡು ಒಂದು ಏಕಾಂಕ ನಾಟಕ ಮೊದಲಿನ ಭಾಗದೊಳಗೆ ತಾಯಿ ಮತ್ತು ಸಣ್ಣ ಮಗು ಬಸವರಾಜ ಅವರಿಬ್ಬರ ನಡುವಿನ ಆತ್ಮೀಯ ಸಂಬಂಧ. ಅವರ ಎರಡನೇ ಭಾಗದೊಳಗೆ ಆ ಮಗ ಬೆಳೆದು ದೊಡ್ಡವಾಗಿರ್ತಾನೆ, ಪ್ರಬುದ್ಧನಾಗಿರ್ತಾನೆ. ಅವನಿಗೆ ಬಾಲ್ಯದೊಳಗೆ ಕಾಡಿದಂಥ ಆ ಪ್ರಶ್ನೆ ಏನೈತರ ಕೊನೆಗೆ ತನ್ನ ಅಸ್ಮಿತೆಯ ಅನ್ವೇಷಣೆ, ನಾನು ಯಾರು, ನಮ್ಮಪ್ಪ ಯಾರು, ನಮ್ಮವ್ವ ಯಾರು ಅನ್ನೋ ಒಂದು ಅನ್ವೇಷಣೆಯ ಪಥದೊಳಗೆ ಬಹಳ ದಾರುಣವಾದಂಥ ಚಿತ್ರವನ್ನು ಕೊಡುವ ನಾಟಕ ಇದು ಅಪ್ಪ ಅನ್ನುವ ನಾಟಕ. ಇದು ಸಹಿತ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗಿ ಬೇರೆ ಬೇರೆ ರಂಗ ನಿರ್ದೇಶಕರ ಕೈಯೊಳಗೆ ಅನೇಕ ರೀತಿಯ ಪ್ರಯೋಗಗಳನ್ನು ಕಂಡುಕೊಂಡಂಥ ಒಂದು ನಾಟಕ. ಇಡೀ ನಾಟಕ ಬರೀ ಡೈಲಾಗು, ತಾಯಿ ಮತ್ತು ಮಗ, ತಾಯಿ ಮತ್ತು ಮಗ ಇಬ್ಬರ ನಡುವಿನ ಸಂಭಾಷಣೆ, ಭಾಳ ಲಿರಿಕಲ್ ಆದಂಥ ಭಾಳ ಧ್ವನಿಪೂರ್ಣವಾದಂಥ ಒಂದು ನಾಟಕ ಅಂತ ಭಾಳ ಜನ ಪ್ರೇಕ್ಷಕರು ಈ ನಾಟಕವನ್ನು ಮೆಚ್ಚಿಕೊಂಡಾರೆ. ಇದು ಅಪ್ಪ ಅನ್ನೋ ನಾಟಕ.